सरकारने एपीएमसी कायद्यात बदल केल्याने शेतकऱ्यांना व व्यापाऱ्यांना मोठे नुकसान होणार आहे। यासाठी म्हणून बेळगाव एपीएमसीच्या अध्यक्षाने तातडीची बैठक बोलावून जैसे ते कायदा असावा यासाठी म्हणून सरकारला पत्र पाठविल्याचे एपीएमसी अध्यक्ष आनंद पाटील यांनी सिटी न्यूजला सांगितले आहे। बेळगाव एपीएमसी इरली नम कर्नाटकदाग एपीएमसी ಎಲ್ಲ ಅದಾವು एपीएमसी कमिटी ಇಷ್ಟಿಲ್ಲೇ ಸ್ಟ್ರಾಂಗ್ ಇದ್ದ ರೈತರ ಮೇಲೆ ಅನ್ಯಾಯ ಆಗ್ತಿತ್ತು ಮತ್ತೆ ಇದರ ಅಧಿಕಾರ ಕಡಿಮೆ ಮಾಡಿದ್ರೆ ಸೆಂಟ್ರಲ್ ಗವರ್ನಮೆಂಟ್ ಆಗಲಿ ನಮ್ಮ ಸ್ಟೇಟ್ ಗವರ್ನಮೆಂಟ್ ಆಗಲಿ ಇದು ಹ್ಯಾಂಡಲ್ ಮಾಡಕ ಅವರಿಗೆ ನಜರಿಗೆ ಬರಕ ಸಾಧ್ಯ ಇಲ್ಲ ಅದನ್ನ ಮಾಡಕ ಹೋದ್ರೆ ರೈತರಿಗೆ ನಕ್ಕಿ ತೊಂದರೆ ಆಗೋದ ಇದು ಖಂಡಿತ ಇದಕ್ಕೆ ನಾವು ಮೊನ್ನೆ ಮೀಟಿಂಗ್ ಕರೆದ ಆ ವಿರೋಧ ಮಾಡಿ ಆ ಪ್ರೊಸೀಡಿಂಗ್ ನಾವು ಹೆಡ್ ಆಫೀಸ್ ಕಳಿಸೇವೆ ಗವರ್ನಮೆಂಟ್ ಕಳಿಸೇವೆ ಸಿಎಂ ಆಫೀಸ್ ಗೆನು ಕಳಿಸೇವೆ ಈಗಾಗಲೇ ನೀವು ರೈತರ ಮುಖಂಡರ ಜೊತೆ ನೀವು ಏನಾದರೂ ಮಾತುಕತೆ ನಡೆಸಿದ್ದೀರಾ ನಡೆಸಿದೆವೆ ಈ ಹೋರಾಟ ನೀವು ಬರಿ ಸರ್ಕಾರದ ಮಟ್ಟಗತ್ತ ಅಟ್ಟ ಹೋರಾಟ ಇದನ್ನ ಮಾಡ್ತಿರೋ ಅಥವಾ ನೀವು ಏನು ಕಾನೂನಾತ್ಮಕ ಹೋರಾಟಕ್ಕೂ ನೀವು ಮುಂದೆ ಹೋಗಬೇಕು ಅನ್ನೋಂತ ವಿಚಾರನಗದ ನಾವು ಈ ಟೆಂಡರ್ ಮಾಡೋಣ ಅಂತ ಅವರದ ಒಂದು ಇದನ್ನ ನಡೆದೈತೆ ಈ ಪ್ರೊಕ್ಯೂರ್ಮೆಂಟ್ ಅಂತ ತರಕಾರಿ ಮಾರೋಣ ಅಂತ ರೈತರಿಗೆ ಈ ಪ್ರೊಕ್ಯೂರ್ಮೆಂಟ್ ಮಾರಕ ಅಷ್ಟು ರೈತರು ಕಲ್ತವರಲ್ಲ ಅಂದ್ರೆ ಅವರ ಮೇಲೆ ಟೀಕಾ ಮಾಡತೆ ಅಂತಲ್ಲ ಸ್ವಲ್ಪ ಮಂದಿ ಕಲ್ತವರು ಅದರೋ ಈ ಟೆಂಡರ್ ಅಂದ್ರೆ ಅವರಿಗೆ ಏನು ಗೊತ್ತಾಗೋದು ಮತ್ತೊಂದು ದೊಡ್ಡ ವ್ಯಾಪಾರ ಆಗ್ತಿತ್ತು ಅಂದ್ರೆ ಈ ಟೆಂಡರ್ದಾಗ ಆಗಬಹುದು ರೈತರ ಕಡೆ ಕೈಪಲ್ಲೆ ಸಣ್ಣ ಆಗೋದಾಗ ಬರ್ತೈತಿ ಅದು ಈ ಟೆಂಡರ್ ಆಗಕ್ಕೆ ಸಾಧ್ಯ ಇಲ್ಲ ಅದನ್ನ ರೈತರಿಗೆ ನಕ್ಕಿ ತೊಂದರೆ ಆಗ್ತಿತ್ತು ಸರ್ಕಾರ ಈ ಸದ್ಯ ಎಪಿಎಂಸಿ ಮಾರ್ಕೆಟ್ಲಾ ಭಾಜಿಪಾಲಾ ಮೊಠ್ಯಾ ಪ್ರಮಾಣದ ಇದಸ್ತೋ ಅಶಾ ಪರಿಸ್ಥಿತಿಮಧ್ಯೆ ಖರೀದಿ ವಿಕ್ರಿದಾರ ಥೇಡ್ ಗ್ರಾಹಕಾಂಶಿ ಸಂಪರ್ಕ ಸಾಧಲಾ ತರ್ ಶೇತಕರಾಂಚಿ ಫಸವಣೂಕ ಹೋಣ್ಯಾಚಿ ದಾಟ ಶಕ್ಯತೆ ಆಹೆ ಯಾಚಾ ಸಾರಾಸಾರ ವಿಚಾರ ಕರೂನ್ ಆಪಣ ಸರ್ಕಾರಕಡೆ ಲೇಖಿ ಸ್ವರೂಪಾತ್ ಪತ್ರ ವ್ಯವಹಾರ ಕೆಲ್ಯಾಚೆ ಸಾಂಗಣ್ಯಾತ್ ಆಲೆ ನವೀನ ಕಾಯ್ದ್ಯಾನುಸಾರ ಶೇತಕರಾಂಚಾ ಫಾಯ್ದಾ ಹೋಣಾರ ಆಹೆ ಶೇತಕರಿ ಎಪಿಎಂಸಿ ಮಧ್ಯೆ ಆಣೂನ್ ಕಿಂವಾ ದುಸರ್ಯಾ ಕಂಪನಿಲಾ ಆಪಲಾ ಮಾಲ್ ವಿಕೂ ಶಕ್ನಾರ ಆಹೆತ್ कृषी उत्पन्न संचालकाची परवानगी बाहेरील खरेदारीला द्यावी लागणार आहे त्या खरेदारीला बँक गॅरंटी द्यावी लागणार आहे त्यामुळे शेतकऱ्यांना आपला भाजीपाला धान्य विकण्यासाठी मध्यस्थीची गरज असणार नाही पण अशा या कायद्यामुळे निश्चितच यामध्ये शेतकऱ्यांची फसवणूक होणार असल्याच्या कारणावरून आपण एपीएमसी सदस्यांच्या सोबत चर्चा करून सरकारला पत्र पाठविल्याचे त्यांनी यावेळी सांगितले आहे महादेव पवार केएनएन सिटी न्यूज बेळगाव